ಎಲ್ರಿಗೂ ನಮಸ್ಕಾರ. ಪೂರ್ಣಿ ಲಾಕ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಯ 7 ಗುರುವಾರಗಳ ವ್ರತದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೇ ಇರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಆಫ್ ಕಾಸ್ಟ್. ವೀಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ನನಗೆ ಸುಮಾರು ಜನ ಕೇಳ್ತಾಯಿದ್ರು ಈ ವ್ರತದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅಂತ. ಹಾಗಾಗಿ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ರಾಯರನ್ನು ನೆನೆದರೆ ಸಾಕು, ಕಷ್ಟಗಳೆಲ್ಲ ಮಾಯ ಆಗುತ್ತೆ. ನಂಬಿದಂತಹ ಭಕ್ತರ ಕೈಯನ್ನು ಎಂದಿಗೂ ಕೈ ಬಿಡೋದಿಲ್ಲ ರಾಯರು. ರಾಯರಿಗೆ ಭಕ್ತಿಯಿಂದ ಬೇಡಿದರೆ ಭಕ್ತರ ಇಷ್ಟಾರ್ಥಗಳನ್ನು ಖಂಡಿತವಾಗ್ಲೂ ಅವರು ಕರುಣಿಸುತ್ತಾರೆ. ಯಾಕೆಂದರೆ ಅವರು ಅಗಮ್ಯ ಮಹಿಮರು, ಕರುಣಾಮಯಿ. ರಾಯರು ಅಂದರೆ ಯತಿಗಳು ಮಾತ್ರ ಅಲ್ಲ, ಭಕ್ತರ ಪಾಲಿಗೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ. ನಮ್ಮ ಜೀವನದಲ್ಲಿ ಎಂತಹ ಕಷ್ಟಗಳು ಇದ್ದರೂ ಆ ಕಷ್ಟಗಳ ನಿವಾರಣೆಗಾಗಿ ವ್ರತವನ್ನು ಕೈಗೊಳ್ಳಬೇಕಾಗುತ್ತೆ. ಈ ವ್ರತಗಳನ್ನು ಕೈಗೊಳ್ಳೋದ್ರಿಂದ ನಮ್ಮ ಕಷ್ಟಗಳು ಬೇಗನೆ ಪರಿಹಾರ ಆಗುತ್ತೆ, ಹಾಗೆ ನಮ್ಮ ಇಷ್ಟಾರ್ಥಗಳು ಕೂಡ ಬೇಗನೆ ನೆರವೇರುತ್ತೆ. 48 ದಿನದ ವ್ರತ ಹೇಗೆ ಮಾಡೋದು ಅಂತ ವಿಡಿಯೋ ಕೂಡ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಚೆಕ್ ಮಾಡಿ. 7 ಗುರುವಾರದ ವ್ರತ ಹೇಗೆ ಮಾಡೋದು ಅಂತ ನೋಡೋದಾದರೆ, ಮೊದಲಿಗೆ ನಾವು ಶುಚಿರ್ಭೂತರಾಗಿ ದೇವ್ರ ಮನೆಯನ್ನು ಶುಚಿಗೊಳಿಸ್ಬೇಕು. ಹಾಗೆಯೇ ಒಂದು ಮಣೆನ ನಾವು ಹಾಕಿ ಅದರ ಮೇಲೆ ರಂಗೋಲೆನ ಹಾಕಿಬಿಟ್ಟು ಪೂಜೆಗೆ ರೆಡಿ ಮಾಡ್ಕೋಬೇಕು. ಮೊದಲನೇದಾಗಿ ನೀವು ಈ ವ್ರತವನ್ನು ಗುರುವಾರ ಆರಂಭಿಸಬೇಕಾಗುತ್ತೆ. ಹಾಗೆಯೇ 7 ಗುರುವಾರ ನೀವು ಮಾಡುವಂತಹ ವ್ರತದಲ್ಲಿ ಸಾಧ್ಯವಾದರೆ ನೀವು ಈ ವ್ರತವನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗುತ್ತೆ. ಇಲ್ಲ, ನಮಗೆ ಅಷ್ಟು ಬೇಗ ಮಾಡೋಕ್ಕಾಗಲ್ಲ ಅಂದರೆ ಮೊದಲನೇ ದಿನವಾದರೂ ನೀವು 6 ಗಂಟೆ ಒಳಗಡೆ ವ್ರತವನ್ನು ಮಾಡಬೇಕಾಗುತ್ತೆ. ಅಂದರೆ ಪೂಜೆನ ನೀವು 6 ಗಂಟೆ ಒಳಗೆ ಮುಗಿಸ್ಬೇಕಾಗುತ್ತೆ. ಇನ್ನು ಮಿಕ್ಕ 6 ವಾರನ ನೀವು 9 ಗಂಟೆ ಒಳಗೆ ಮಾಡಿದ್ರೂ ನಡೆಯುತ್ತೆ. ಈ ವ್ರತ ಮಾಡಲು ಮುಖ್ಯವಾಗಿ ಬೇಕಾಗಿರೋದು ರಾಯರ ಫೋಟೋ ಅಥವಾ ವಿಗ್ರಹ ಆದರೂ ನಡೆಯುತ್ತೆ. ಫೋಟೋ ಅಥವಾ ವಿಗ್ರಹ ಹೇಗಿರಬೇಕು ಅಂದರೆ, ರಾಯರ ಹಿಂದೆ ಕಾಮಧೇನು ಇರುವಂತಹ ಒಂದು ಫೋಟೋ ನೀವು ಇಟ್ಕೊಂಡಿರಬೇಕು. ವಿಗ್ರಹನೂ ಅಷ್ಟೇ, ರಾಯರ ಹಿಂದೆ ಕಾಮಧೇನು ಇರುವಂತಹ ವಿಗ್ರಹವನ್ನು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನೇ ಇಡಿ, ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಆದರೆ ನೀವೇನಾದ್ರು ಹೊಸದಾಗಿ ತೊಗೋತೀನಿ ಅಂದರೆ ರಾಯರ ಹಿಂದೆ ಕಾಮಧೇನು ಇರುವಂತಹ ಫೋಟೋ ಅಥವಾ ವಿಗ್ರಹನ ತೊಗೊಂಡು ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ನೀವು ವ್ರತವನ್ನು ಕೈಗೊಂಡಾಗ ನೀವು ಯಾವಾಗ್ಲೂ ತಲೆಗೆ ಸ್ನಾನ ಮಾಡಿಬಿಟ್ಟೆ ವ್ರತವನ್ನು ಆಚರಿಸ್ಬೇಕಾಗುತ್ತೆ. ನೀವು 7 ಗುರುವಾರ ಮಾಡ್ತಾ ಇದ್ದೀರಾ ಅಂದರೆ ಪ್ರತಿ ಗುರುವಾರನೂ ನೀವು ತಲೆಗೆ ಸ್ನಾನ ಮಾಡಿಬಿಟ್ಟೆ ಪೂಜೆ ಮಾಡಬೇಕು. ನೀವು ವ್ರತವನ್ನು ಕೈಗೊಂಡಾಗ ಮೊದಲಿಗೆ ಗಣೇಶನ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ನಾವು ಒಂದು ವ್ರತವನ್ನು ಕೈಗೊಂಡಾಗ ಆ ವ್ರತ ನಿರ್ವಿಘ್ನವಾಗಿ ಆಗಬೇಕು ಅಂದರೆ ಗಣೇಶನ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ. ನಾವು ಈ ಥರ ಸಂಕಲ್ಪ ಮಾಡ್ಕೊತಿದ್ವಿ, ಈ ವ್ರತದಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬರದಲೇ ಇರಲಿ ಅಂತ ಗಣೇಶನ ಪೂಜೆ ಮಾಡಬೇಕು. ಹಾಗೆಯೇ ಕುಲದೇವರ ಮತ್ತು ಮನೆದೇವರನ್ನು ಕೂಡ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ ಈ ಒಂದು ದೇವರುಗಳ ಪೂಜೆ ಮಾಡಿ ನಂತರ ನೀವು ರಾಯರ ಪೂಜೆಯನ್ನು ಮಾಡಬೇಕಾಗುತ್ತೆ. ಸ್ನೇಹಿತರೆ, ನೀವು ವ್ರತವನ್ನು ಕೈಗೊಂಡಾಗ ನೀವು ಮೊದಲಿಗೆ ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡೋದನ್ನು ಮರಿಬಾರ್ದು. ನೀವು ಯಾವ ಒಂದು ಇಷ್ಟಾರ್ಥಕ್ಕೋಸ್ಕರ ವ್ರತವನ್ನು ಕೈಗೊಳ್ತಿದ್ದೀರಾ ಅದನ್ನು ನೀವು ಮೊದಲು ದೇವರಲ್ಲಿ ಹೇಳ್ಕೋಬೇಕು. ಅದಕ್ಕೂ ಮುಂಚೆ ಕೈಯಲ್ಲಿ ಕೆಂಪು ಅಕ್ಷತೆಯನ್ನ ಹಿಡ್ಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ, ನಾನು ಇಷ್ಟು ವಾರಗಳ ಕಾಲ ವ್ರತ ಮಾಡ್ತಿದ್ದೀನಿ, ಇಷ್ಟು ದಿನಗಳ ಕಾಲ ವ್ರತ ಮಾಡ್ತಿದ್ದೀನಿ, ಅಷ್ಟರೊಳಗೆ ನಮ್ಮ ಇಷ್ಟಾರ್ಥವನ್ನು ನೆರವೇರಿಸಿ ಅಂತ ಹೇಳ್ಕೊಂಡು ನೀವು ಅಕ್ಷತೆಯನ್ನ ಹಾಕಬೇಕು. ಈಗ ರಾಯರ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ನಾನು ಸರಳವಾಗಿ ಹೇಳ್ತೀನಿ. ನಾನು ಇವಾಗ ಕಾಮಧೇನು ಇರುವಂತಹ ಒಂದು ಫೋಟೋವನ್ನು ತಗೊಳ್ಳಿ ಅಂತ ಹೇಳಿದೆ. ಆ ಫೋಟೋನ ನೀವು ಶುಚಿಗೊಳಿಸಿ ನಂತರ ನೀವು ಅದಕ್ಕೆ ಗಂಧವನ್ನು ಹಚ್ಚಬೇಕು. ಗಂಧ ಹಚ್ಚಿ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಗೆಜ್ಜೆ ವಸ್ತ್ರ ಎಷ್ಟಿರಬೇಕು ಅಂದರೆ 16+2 ಅಂದರೆ 18 ಇರುವಂತಹ ಗೆಜ್ಜೆ ವಸ್ತ್ರನ ನೀವು ರಾಯರ ಫೋಟೋಗೆ ಏರಿಸಬೇಕು. ನಂತರ ಹೂವನ್ನು ಯಾವ್ದು ಹಾಕಬೇಕು ಅಂದರೆ ಮಲ್ಲಿಗೆ ಹೂವನ್ನ ನೀವು ಹಾಕ್ಬೋದು, ಸೇವಂತಿಗೆ ಹೂ ಹಾಕ್ಬೋದು. ರಾಯರಿಗೆ ಅತ್ಯಂತ ಪ್ರಿಯವಾದದ್ದು ಅಂದರೆ ತುಳಸಿ ಹಾರ. ನೀವು ತುಳಸಿ ಹಾರವನ್ನು ಹಾಕಿದ್ರೆ ರಾಯರು ಪ್ರಸನ್ನರಾಗ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ನೀವು ದೀಪವನ್ನು ಯಾವ್ದು ಹಚ್ಚಬೇಕು ಅಂದರೆ ಆದಷ್ಟು ನೀವು ತುಪ್ಪದ ದೀಪವನ್ನು ಹಚ್ಚಿ.
ತುಪ್ಪದ ದೀಪ ಅಂದರೆ ರಾಯರಿಗೆ ತುಂಬಾ ಇಷ್ಟ. ತುಪ್ಪದ ದೀಪವನ್ನು ನೀವು ಏಳು ಗುರುವಾರನೂ ಹಚ್ತಾ ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ತುಪ್ಪದ ದೀಪ ಹಚ್ಚಿ ಆರತಿ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಪ್ರತಿ ಗುರುವಾರನೂ ನೀವು ತುಪ್ಪದ ದೀಪದಿಂದ ಆರತಿ ಮಾಡ್ತಾ ಬಂದರೆ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತೆ. ಹಾಗೆ ನೈವೇದ್ಯವನ್ನು ಯಾವುದು ಇಡಬೇಕು ಅಂತ ನೋಡೋದಾದರೆ, ಇಲ್ಲಿ ನಿಮ್ಮ ಯಥಾಶಕ್ತಿ, ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ನೀವು ನೈವೇದ್ಯವನ್ನು ಇಡ್ಬೋದು. ಹಣ್ಣನ್ನಾದರೂ ಇಡ್ಬೋದು, ಇಲ್ಲ ಹಾಲನ್ನ ಇಡ್ಬೋದು, ಇಲ್ಲಾಂದರೆ ನಿಮ್ಮ ಕೈಲಿ ಏಳು ಗುರುವಾರನು ಸಿಹಿ ನೈವೇದ್ಯ ಮಾಡೋಕ್ಕೆ ಆಗುತ್ತೆ ಅನ್ನೋದಾದರೆ ಸಿಹಿ ನೈವೇದ್ಯವನ್ನು ಕೂಡ ನೀವು ಮಾಡ್ಬೋದು. ಅಂದರೆ ಪಾಯಸ ಆ ಥರ ನೀವು ಮಾಡಿ ಇಡ್ಬೋದು. ಆಗಲ್ಲ ಅನ್ನೋರು ಕಲ್ಸಕ್ರೆನಾರು ನೀವು ಏಳು ಗುರುವಾರನೂ ಇಡ್ಬೋದು, ನಿಮ್ಮ ಯಥಾಶಕ್ತಿ. ಹಣ್ಣುಗಳನ್ನು ಇಡ್ಬೋದು, ಕಾಯಿ ಒಡೆದು ನೀವು ಪೂಜೆ ಮಾಡಬೇಕು, ಧೂಪ ದೀಪವನ್ನು ತೋರಿಸ್ಬೇಕು. ಹಾಗೆಯೇ ರಾಯರ ಅಷ್ಟೋತ್ತರವನ್ನು ನೀವು ಹೇಳ್ಕೋಬೇಕು, ಮಂತ್ರವನ್ನು ಹೇಳಿ ಮತ್ತು 108 ಸಲ ಜಪ ಮಾಡೋದನ್ನು ಮರಿಬಾರ್ದು. ಅಷ್ಟೋತ್ತರ ಹೇಳೋಕ್ಕಾಗಲ್ಲ ನಮಗೆ ಅಂದರೆ ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 108 ಸಲ ಜಪವನ್ನು ಮಾಡ್ಬೋದು. ಪೂಜೆಯೆಲ್ಲ ಆದಮೇಲೆ ನೀವು ಲಾಸ್ಟಲ್ಲಿ ಅಕ್ಷತೆಯನ್ನು ಹಾಕಿಬಿಟ್ಟು ನಮಸ್ಕಾರ ಮಾಡ್ಕೋಬೇಕು, ಅಂದರೆ ಪ್ರದಕ್ಷಿಣೆ ಹಾಕಬೇಕು. 48 ನೀವು ನಿಂತ ಜಾಗದಲ್ಲೇ ನೀವು ಪ್ರದಕ್ಷಿಣೆ ಹಾಕಬೇಕು. ನಮಗೆ 48 ಪ್ರದಕ್ಷಿಣೆ ಹಾಕೋಕ್ಕಾಗಲ್ಲ ಅಂದರೆ ಮಿನಿಮಮ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು, ಅಂದರೆ ಯಥಾಶಕ್ತಿ ನೀವು ಹಾಕ್ಬೋದು. 5 ಹಾಕ್ಬೋದು, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆಯನ್ನು ಹಾಕಿ. ನಂತರ ನೀವು ವ್ರತ ಮಾಡಿದ್ದಂತಹ ದಿನ ನೀವು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡ್ಕೊಂಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಪ್ರತಿ ವಾರವೂ ಅಂದರೆ ನೀವು ಗುರುವಾರ ಪೂಜೆ ಮಾಡುವಾಗ ರಾಯರ ಫೋಟೋ ಅಥವಾ ವಿಗ್ರಹವನ್ನು ನೀವು ಶುಚಿಗೊಳಿಸಿ ಗಂಧ ಇಡಬೇಕು, ಗೆಜ್ಜೆ ವಸ್ತ್ರ ಮತ್ತು ಹೂವನ್ನು ಏರಿಸಿ ನೈವೇದ್ಯವನ್ನು ಇಡಬೇಕು. ಪ್ರತಿ ವಾರವೂ ನೀವು ಹೊಸದಾಗಿನೇ ಪೂಜೆಯನ್ನು ಮಾಡಬೇಕು. ತುಂಬ ಜನ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳ್ತಾ ಇರ್ತೀರಾ ವ್ರತ ಮಾಡುವಾಗ ಪಿರಿಯಡ್ಸ್ ಆದರೆ ಏನು ಮಾಡಬೇಕು ಅಂತ. ನೀವೇನಾದರೂ ಪಿರಿಯಡ್ಸ್ ಏನಾದರೂ ಆದರೆ ನೀವು 5 ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಹಾಗೆಯೇ ಏನಾದರೂ ಸೂತಕ ಬಂದಾಗಲೂ ಅಷ್ಟೇ, ನೀವು ಅಷ್ಟು ದಿನ ಬಿಟ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಹಾಗೆಯೇ ವ್ರತ ಮಾಡುವಾಗ ಆದಷ್ಟು ಮಡಿಯಲ್ಲಿ ಮಾಡಿ. ಹಾಗೆ ನೀವು ವ್ರತ ಮಾಡುವಾಗ ನಾನ್ ವೆಜ್ಜನ್ನು ಬಿಟ್ಟರೆ ತುಂಬಾ ಒಳ್ಳೆಯದು. ಪ್ರತಿ ಗುರುವಾರ ನಾನ್ ವೆಜ್ಜನ್ನು ಯೂಸ್ ಮಾಡಬೇಡಿ, ಬೇರೆ ದಿನ ಬೇಕಾದರೆ ನೀವು ನಾನ್ ವೆಜ್ಜನ್ನು ಬಳಸ್ಬೋದು. ನೀವು ಯಾವುದೇ ವ್ರತವನ್ನು ಕೈಗೊಳ್ಳುವಾಗ ನೀವು ಒಂದು ಭಕ್ತಿ, ಶ್ರದ್ಧೆ, ನಂಬಿಕೆ ಇಟ್ಟು ಆ ವ್ರತವನ್ನು ಮಾಡಿ ಖಂಡಿತ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ನಿಮ್ಮ ಕಷ್ಟಗಳು ಕೂಡ ಬೇಗನೆ ನಿವಾರಣೆ ಆಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಈ ವ್ರತವನ್ನು ಮಾಡಿದ್ದೀನಿ, ನನ್ನ ಇಷ್ಟಾರ್ಥ 2 ನೆರವೇರಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಒಂದು ನಂಬಿಕೆ ಇಟ್ಟು ಮಾಡಿ ಖಂಡಿತ ನಿಮ್ಮ ಕಷ್ಟಗಳು ಬೇಗನೆ ಪರಿಹಾರ ಆಗುತ್ತೆ. ರಾಯರ ಅನುಗ್ರಹ ಎಲ್ಲರ ಮೇಲೆಯೂ ಇರಲಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.